ಒವೇರಿಯನ್ ಕ್ಯಾನ್ಸರ್ ಅಂದರೆ ಅಂಡಾಶಯದ ಕ್ಯಾನ್ಸರ್. ಈ ಕ್ಯಾನ್ಸರು ಯೂಶಲಿ ಒಂದು 60-70 ವರ್ಷ ಇರುವಂಥ ಮಹಿಳೆಯರಲ್ಲಿ ಬರುವಂಥ ಕಾಮನ್ ಕ್ಯಾನ್ಸರ್. ಈ ನಡುವೆ ಸಣ್ಣ ವಯಸ್ಸಿನ ಹೆಂಗಸರಲ್ಲೂ ಬರ್ತಾಯಿದೆ. ಈ ಕ್ಯಾನ್ಸರ್ಗೆ ಸ್ಪೆಸಿಫಿಕ್ಕಾಗಿ ಸಿಂಪ್ಟಮ್ಸ್ ಅನ್ನೋದಿರೋದಿಲ್ಲ. ಅಂದರೆ ಈ ಥರ ಸಿಂಪ್ಟಮ್ಸ್ ಇದ್ದರೆ ಈ ಕ್ಯಾನ್ಸರ್ ಇರಬಹುದು, ಅದು ಆ ಥರ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಇಲ್ಲ. ಈಗ ಸರ್ವೈಕಲ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಲ್ಲಿರುವಂಥ ಸಿಂಪ್ಟಮ್ಸ್ ಥರ ಇಲ್ಲಿ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಇರಲ್ಲ. ಯೂಶಲಿ ಇದು ಸಡನ್ನಾಗಿ ಆನ್ಸೆಟ್ ಆಗುತ್ತೆ. ಯಾವ ರೀತಿಯ ಅಂಡಾಶಯ ಕ್ಯಾನ್ಸರ್ ಅದ್ರ ಪ್ರಕಾರ ಇದು ಸಡನ್ ಸಿಂಪ್ಟಮ್ಸಲ್ಲಿ ಬರುತ್ತೆ. ಈ ಅಂಡಾಶಯದ ಕ್ಯಾನ್ಸರು ಮೂರು ಥರ ವೆರೈಟಿಯಲ್ಲಿ ಡಿವೈಡ್ ಮಾಡ್ಬೋದು ಗ್ರಾಸ್ ಆಗಿ. ಒಂದು ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಬರುವಂಥದ್ದು, ಅಂದರೆ 20 ವರ್ಷದ ಒಳಗಡೆಯಿಂದ ಹುಟ್ಟಿದ ಮಗುವಿಂದ 20 ವರ್ಷದೊಳಗಡೆ ಒಳಗಡೆ ಬರುವಂಥ ಕ್ಯಾನ್ಸರು. ಇದನ್ನು ಜರ್ಮ್ ಸೆಲ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಈ ಜರ್ಮ್ ಸೆಲ್ ಟ್ಯೂಮರ್ಸ್ ಏನಂದರೆ ಕಂಪ್ಲೀಟಾಗಿ ಗುಣ ಆಗೋವಂಥ ಕ್ಯಾನ್ಸರು. ಮಕ್ಕಳಲ್ಲಿ ಕ್ಯಾನ್ಸರ್ ಬಂದಿದೆ, ಇದನ್ನು ಮುಚ್ಚಿಡಬೇಕು ಅನ್ನೋ ಭಯ ಬೇಡ, ಅಥವಾ ವಾಸಿ ಆಗುತ್ತೋ ಇಲ್ವೋ ಅನ್ನೋ ಭಯ ಬೇಡ. ಈ ಜರ್ಮ್ ಸೆಲ್ ಟ್ಯೂಮರ್ಸ್ ಅನ್ನೋದು ಏನಂದರೆ ಅದು ಕಂಪ್ಲೀಟಾಗಿ ಕ್ಯೂರಬಲ್ ಕ್ಯಾನ್ಸರು. ಅದನ್ನು ಸರ್ಜರಿ ಮಾಡಬೇಕಾಗತ್ತೆ. ಸರ್ಜರಿ ಮಾಡಿ ಅದನ್ನು ಯಾವ ಭಾಗದಲ್ಲಿ ಕ್ಯಾನ್ಸರ್ ಇದೆ ಅಂದರೆ ಅಂಡಾಶಯದಲ್ಲಿ ಕ್ಯಾನ್ಸರ್ ಇರೋ ಒಂದು ಭಾಗ ಅಂಡಾಶಯಲ್ಲಿದೆ, ಒಂದು ಭಾಗದ ಅಂಡಾಶಯ ಮಾತ್ರ ತೆಗೆದು ಆಪರೇಷನ್ ಮಾಡಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಕೀಮೊಥೆರಪಿ ತೊಗೊಂಡ್ರೂ ಈ ಮಕ್ಕಳು ಮುಂದಕ್ಕೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಅಂದರೆ ಇನ್ನೂ ಮುಟ್ಟಾಗದೇ ಇರೋವಂಥ ಮಕ್ಕಳು ನಾರ್ಮಲ್ಲಾಗಿ ಬೇರೆ ಮಕ್ಕಳ ಥರ ದೊಡ್ಡವರಾಗ್ತಾರೆ. ಪ್ಲಸ್ ಅದಾದಮೇಲೆ ಅವ್ರ ಫ್ಯಾಮಿಲಿ ಲೈಫ್ ಆಗಲಿ ಮದುವೆಗಾಗಲಿ ಏನೂ ತೊಂದರೆ ಆಗೋದಿಲ್ಲ. ಸೊ ಅದರಿಂದ ತಂದೆ ತಾಯಿರು ಈ ಥರ ಏನಾದ್ರು ಇದ್ದರೆ ಭಯಪಟ್ಟು ಅದನ್ನು ಮುಚ್ಚಿಡೋವಂಥ ಅವಶ್ಯಕತೆ ಇಲ್ಲ. ಇದನ್ನು ಸರಿಯಾದ ಟೈಮಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ಕಂಪ್ಲೀಟಾಗಿ ಗುಣ ಮಾಡ್ಬೋದು. ಇದಕ್ಕೆ ಜರ್ಮ್ ಸೆಲ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಇನ್ನೊಂದು 25-70 ವರ್ಷದ ಒಳಗಡೆಯಲ್ಲಿ ಯಾವ ರೀತಿಯಾದರೂ ಬರುವಂಥ ಕ್ಯಾನ್ಸರು. ಈ ಕ್ಯಾನ್ಸರ್ಗೆ ಯೂಶಲಿ ಇದನ್ನು ಅಡ್ವಾನ್ಸ್ ಸ್ಟೇಜಲ್ಲಿ ಬರುತ್ತೆ. ಎಪಿಥೀಲಿಯಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಇದು ಅಡ್ವಾನ್ಸ್ ಸ್ಟೇಜಲ್ಲಿ ಬರುತ್ತೆ ಅಂದರೆ ಸುಮಾರು 80% ಪೇಷಂಟ್ಸು ಆಲ್ಮೋಸ್ಟ್ 3rd ಹಂತದಲ್ಲಿರಬೇಕಾದ್ರೇ ಬರೋದು. ಯಾಕಂದರೆ ಸಿಂಪ್ಟಮ್ಸ್ ತುಂಬ ವೇಗಿರೋದ್ರಿಂದ ಅವ್ರಿಗೇನು ಅವರು ಹಾಸ್ಪಿಟಲ್ಗೆ ಬರೋಷ್ಟರಲ್ಲಿ ಅದು ಆಗಲೇ 3rd ತಲುಪಿರುತ್ತೆ. ಅವ್ರಿಗೆ ಸಿಂಪ್ಟಮ್ಸು ಅಷ್ಟೇ ಕೆಲವೇ ದಿನಗಳಿಂದ ಅಥವಾ ಕೆಲವು 1-2 ತಿಂಗಳಿಂದ ಇರುತ್ತೆ. ಬಟ್ ತುಂಬ ರ್ಯಾಪಿಡ್ಲಿ ತುಂಬ ಬೇಗ ಇದು ಸಿಂಪ್ಟಮ್ಸ್ ಪ್ರೋಗ್ರೆಸ್ ಆಗೋದ್ರಿಂದ ಯೂಶಲಿ 3rd ಈ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಬರೋಷ್ಟರಲ್ಲಿ 3rd ಆಗಿರುತ್ತೆ. ಈ ಪೇಷಂಟ್ಗಳಲ್ಲಿ ವೇಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದರೆ ಹೊಟ್ಟೆ ಉಬ್ಬರ ಬರೋದು ಅಥವಾ ನನ್ನ ಗ್ಯಾಸ್ ತುಂಬಿದೆ ಅನ್ನೋದು ಅಥವಾ ಗ್ಯಾಸ್ಟ್ರೈಟಿಸ್ ಥರ ಈ ಸಿಂಪ್ಟಮ್ಸ್ ತುಂಬ ಕಾಮನ್ನಾಗಿ ಕಾಣಬರುತ್ತೆ. ಇದು ನಂಗೆ ಬೇರೆ ಏನೋ ಗ್ಯಾಸ್ ಇದೆ ಅಂದ್ಬಿಟ್ಟು ಓವರ್ ದ ಕೌಂಟರ್ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಅಂದರೆ ಗ್ಯಾಸ್ ಒಂದು ಪ್ಯಾಂಟೋಡ್ಯಾಕೋ ಒಂದು ರ್ಯಾಂಟ್ಯಾಕ್ ಟ್ಯಾಬ್ಲೆಟ್ಟು, ಇವಾಗ ಎಲ್ಲರಿಗೂ ಗೊತ್ತು ಗ್ಯಾಸ್ ಇದ್ದರೆ ರ್ಯಾಂಟ್ಯಾಕ್ ತೊಗೋಬೇಕು ಅಂತ ತೊಗೊಂಡು ನಮ್ಮಲ್ಲಿ ಬರೋಷ್ಟರಲ್ಲಿ ಕಾಯಿಲೆಯ ಸಾಕಷ್ಟು ಮುಂದುವರೆದು 3rd ಬಂದುಬಿಟ್ಟಿರುತ್ತೆ. ಅದಕ್ಕೆ ಈ ಥರ ಯಾವುದೇ ಒಂದು ಮಹಿಳೆಯಲ್ಲಿ ಈ ಥರ ಗ್ಯಾಸ್ ಪ್ರಾಬ್ಲಮ್ ಆಗಲಿ ಗ್ಯಾಸ್ಟ್ರೈಟಿಸ್ ಆಗಲಿ ಟ್ರೀಟ್ಮೆಂಟ್ ತೊಗೊಂಡು ಕಡಿಮೆ ಆಗ್ತಾಯಿಲ್ಲ, ಪದೇ ಪದೇ ಅದೇ ಆಗ್ತಿದೆ ಅಂತಂದರೆ ತಕ್ಷಣ ಬಂದು ತೋರಿಸ್ಕೋಬೇಕಾಗತ್ತೆ. ಇದೊಂದು ವಾರ್ನಿಂಗ್ ಸೈನು. ಇನ್ನೊಂದು ಊಟ ಸೇರದೇ ಇರುವಂಥದ್ದು, ಊಟ ಹೊಟ್ಟೆ ಹಸಿವು ಕಡಿಮೆ ಆಗಿ ಊಟ ಸೇರದೇ ಇರುವಂಥದ್ದು, ಊಟ ಸೇರ್ತಾ ಇಲ್ಲ ಹೊಟ್ಟೆ ಹಸಿವು ಆಗ್ತಾ ಇಲ್ಲ ಅಂತಂದರೆ ಇದು ಯಾವ ರೀತಿಯಾದರೂ ಕ್ಯಾನ್ಸರ್ ಇರ್ಬೋದು ಏನೋ ಒಂದು ಸೂಚನೆ ಅಂಥೇಳಿ ಅದನ್ನು ತೋರಿಸ್ಕೋಬೇಕಾಗತ್ತೆ. ಅಥವಾ ತಿಂದಿದ್ದು ಜೀರ್ಣ ಆಗ್ತಾ ಇಲ್ಲ, ವಾಂತಿ ಬರೋವಂಥದ್ದಾಗೋದು, ಇಂಥ ಸಿಂಪ್ಟಮ್ಸ್ ಇದ್ರೂ ತಕ್ಷಣ ಬಂದು ತೋರಿಸ್ಕೋಬೇಕಾಗತ್ತೆ. ಸೊ ಇನ್ನೊಂದು ಹೊಟ್ಟೆ ಕ್ರಮೇಣ ದಪ್ಪ ಆಗ್ತಾ ಇರೋದು, ಏನೋ ದಪ್ಪ ಆಗ್ತಿದೆ ನಾನು ದಪ್ಪ ಆಗ್ತಿದ್ದೀನಿ ಅಂತ ಯೋಚನೆ ಮಾಡಬಾರ್ದು. ಕ್ರಮೇಣ ಹೊಟ್ಟೆ ದಪ್ಪ ಆಗ್ತಾ ಇದೆ ಅದು ಯಾಕೆ ದಪ್ಪ ಆಗ್ತಿದೆ, ಏನಾದ್ರು ತೊಂದರೆ ಇದೆಯಾ ಅಂತ ಒಂದು ಸ್ಕ್ಯಾನ್ ಮಾಡಿದ್ರೆ ಏನಾದ್ರು ತೊಂದರೆ ಇರೋದು ಗೊತ್ತಾಗುತ್ತೆ. ಅಥವಾ ವೇಕ್ ಹೊಟ್ಟೆ ನೋವು, ಯಾವಾಗೋ ಒಂದ್ಸತಿ ಹೊಟ್ಟೆ ನೋವು ಬಂತು ಮತ್ತು ಹೊಟ್ಟೆ ನೋವು ಕಡಿಮೆ ಆಯಿತು, ಈ ಥರ ಏನಾದ್ರು ಸಿಂಪ್ಟಮ್ಸ್ ಇದ್ದರೆ, ವೇಕ್ ಸಿಂಪ್ಟಮ್ಸ್, ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಯಾವುದೂ ಇರೋದಿಲ್ಲ, ಈ ಥರ ವೇಕ್ ಸಿಂಪ್ಟಮ್ಸ್ ಇದ್ದರೆ ತಕ್ಷಣ ಹೋಗಿ ತೋರಿಸ್ಕೊಂಡು ಅದು ಏನಿದೆ, ಏನೂ ಇಲ್ಲ ಅಂದರೆ ಒಳ್ಳೆಯದು, ಬಟ್ ಏನಾದ್ರು ಇದೆಯಾ ಅನ್ನೋದನ್ನ ರೂಲ್ ಔಟ್ ಮಾಡಬೇಕಾಗತ್ತೆ. ಸೊ ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಅಂದರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ, ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಏನಾದ್ರು ತೊಂದರೆ ಇದ್ದರೆ ಗೊತ್ತಾಗತ್ತೆ. ಯೂಶಲಿ ಈ ಥರ ಪೇಷಂಟ್ಸ್ ನಮ್ಮಲ್ಲಿ ಬಂದಾಗ ಹೊಟ್ಟೆಲಿ ನೀರು ತುಂಬಿರುತ್ತೆ, ಅದಕ್ಕೆ ಅಸೈಟಿಸ್ ಅಂತ ಹೇಳ್ತೀವಿ. ಸೊ ಇದಾಗಲೇ 3rd ದಾಟಿದಾಗ ಈ ಥರ ಸಿಂಪ್ಟಮ್ಸಲ್ಲಿ ಬರ್ತಾರೆ. ಸೊ ಕೆಲವೊಂದು ಪೇಷಂಟ್ಸ್ಗೆ ಉಸಿರಾಟಕ್ಕೆ ತೊಂದರೆ ಇರುತ್ತೆ, ಅಂದರೆ ಮಲ್ಕೊಂಡ್ರೆ ಉಸಿರಾಟಕ್ಕೆ ತೊಂದರೆ ಇರುತ್ತೆ. ಸೊ ಈ ಥರ ಪೇಷಂಟ್ಸು ಇದು ಅಡ್ವಾನ್ಸ್ ಸ್ಟೇಜ್ ಅಂತ ಅರ್ಥ. ಸೊ ಇದು ಎಕ್ಸಾಮ್ ಆಫ್ ದ ವೇಕ್ ಸಿಂಪ್ಟಮ್ಸ್ ಒವೇರಿಯನ್ ಕ್ಯಾನ್ಸರ್ ಇರೋ ಪೇಷಂಟ್ಸಲ್ಲಿ ಬರೋದು. ಸೊ ಒವೇರಿಯನ್ ಕ್ಯಾನ್ಸರ್ಸು ಆಲ್ಸೋ ರನ್ ಇನ್ ಫ್ಯಾಮಿಲೀಸ್, ಅಂದರೆ ಇದು ಮನೆಯಲ್ಲಿ ಯಾರಿಗಾದರೂ ಫೆಮಿಲಿಯಲ್ ಕ್ಯಾನ್ಸರ್, ಹೆರಿಡಿಟ್ರಿ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ.
ಮನೆಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ ಅಂಥವರಲ್ಲಿ ಈ ಥರ ಕ್ಯಾನ್ಸರ್ ಅಕಸ್ಮಾತ್ ತನ್ನ ತಾಯಿಗೆ ಕ್ಯಾನ್ಸರ್ ಇದ್ದು ಅಥವಾ ದೊಡ್ಡಮ್ಮ ಚಿಕ್ಕಮ್ಮ ಅಕ್ಕ ಅಜ್ಜಿಗೆ ಈ ಥರ ಕ್ಯಾನ್ಸರ್ ಇದ್ದರೆ ಮತ್ತೆ ಆ ಮನೆಯಲ್ಲಿರೋ ಹೆಣ್ಮಕ್ಕಳಿಗೆ ಈ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಈ ಕ್ಯಾನ್ಸರ್ ಬರುತ್ತೋ ಬರೋದಿಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡ್ತೀವಿ. ಈ ಜೆನೆಟಿಕ್ ಟೆಸ್ಟಿಂಗಲ್ಲಿ ಏನಂತಂದರೆ, ಜೆನೆಟಿಕ್ ಟೆಸ್ಟಿಂಗ್ ಮಾಡಿ ಪಾಸಿಟಿವ್ ಇದೆ ಅಂತಂದರೆ ಅಂಥ ಎಲ್ಲ ಮಹಿಳೆಯರಿಗೂ ಈ ಕ್ಯಾನ್ಸರ್ ಬರಬೇಕು ಅಂತಿಲ್ಲ, ಬಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೋರ್ ದೆನ್ 50% ಚಾನ್ಸ್ ಇರುತ್ತೆ ಅವರಿಗೆ ಈ ಥರ ಕ್ಯಾನ್ಸರ್ ಬರಬಹುದು ಅಂತ. ಸೊ ಅಂಥವ್ರಿಗೆ ನಾವೇನು ಹೇಳ್ತೀವಿ, ಬೇಗ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಅವರಿಗೆ ಸಿಂಪ್ಟಮ್ಸ್ ಇರಲಿ ಇಲ್ಲದೇ ಇರಲಿ ಅವರಿಗೆ ವರ್ಷಕ್ಕೊಂದ್ಸತಿ ಅಟ್ಲೀಸ್ಟ್ 6 ತಿಂಗಳಿಗೊಂದ್ಸತಿ ಸ್ಕ್ಯಾನಿಂಗ್ ಮಾಡಿಸಿ ಏನಾದ್ರು ತೊಂದರೆ ಇದೆಯಾ ಅಂತ. ಇಂಥ ಮಹಿಳೆಯರು ಹುಷಾರಾಗಿರಬೇಕು. ಮನೆ ತಾಯಿ ಕ್ಯಾನ್ಸರ್ ಇದ್ದು, ಅಜ್ಜಿ ಕ್ಯಾನ್ಸರ್ ಇದ್ದು ಅಥವಾ ಇನ್ಯಾರು ಕ್ಲೋಸ್ ರಿಲೇಟಿವ್ಗೆ ಈ ಥರ ಇದ್ದರೆ ಅವರು ವರ್ಷಕ್ಕೊಂದ್ಸತಿ ಸಿಂಪ್ಟಮ್ಸ್ ಇಲ್ಲದೇ ಇದ್ರೂ ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅದರಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ಹೇಳ್ಬೋದು. ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ 100% ಪ್ರೊಟೆಕ್ಟಿವ್ ಅಲ್ಲ, ಯಾಕಂದರೆ ನೀವು 6 ತಿಂಗಳಿಂದ ಸ್ಕ್ಯಾನ್ ಮಾಡಿಸಿದರೆ ಮತ್ತೆ ಅದು ನೆಕ್ಸ್ಟ್ 3 ಮಂತ್ಸಲ್ಲಿ ಪ್ರಾಬ್ಲಮ್ ಆಗಿರಬಹುದು. ಸೊ ಅದರಿಂದ ಬಟ್ ಫ್ರೀಕ್ವೆಂಟಾಗಿ ಮಾಡಿಸೋದ್ರಿಂದ ಯಾವ್ದಾದ್ರು ಒಂದು ಸ್ಟೇಜಲ್ಲಿ ಏನಾದ್ರು ತೊಂದರೆ ಇದ್ದರೆ ಕಂಡುಹಿಡಿಬೋದು ಅಂತಷ್ಟೆ. ಸೊ ಯೂಶಲಿ ಇದನ್ನ ಅಡ್ವಾನ್ಸ್ ಸ್ಟೇಜಲ್ಲಿ ಪತ್ತೆ ಆಗೋದ್ರಿಂದ ಇದಕ್ಕೆ ಓವೇರಿಯನ್ ಕ್ಯಾನ್ಸರ್ಗೆ 2 ರೀತಿಯಾದರೂ ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದು ಬಂದು ಸರ್ಜರಿ. ಸರ್ಜರಿ ಈಸ್ ಅ ಮೇನ್ ಸ್ಟೇ. ಸರ್ಜರಿ ಮಾಡಿ ಆಮೇಲೆ ಕೀಮೋಥೆರಪಿ ಕೊಡೋದು ರುಟೀನ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟು. ಬಟ್ ಕೆಲವೊಂದು ಸತಿ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದಾಗ ಪೇಷಂಟ್ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರುವಾಗ ಅಂಥ ಪೇಷಂಟಲ್ಲಿ ನಾವು ಫಸ್ಟು ಕೀಮೋಥೆರಪಿ ಕೊಟ್ಟು ಆಮೇಲೆ ಸರ್ಜರಿ ಮಾಡಿ ಇದನ್ನು ಇದು ಮಾಡ್ತೀವಿ. ಒವೇರಿಯನ್ ಕ್ಯಾನ್ಸರ್ ಒಂದೇನಂತಂದರೆ ನಾನು ಮೊದಲೇ ಹೇಳಿರೋ ಥರ 80% ಆಫ್ ಟೈಮ್ ಅದು ಅಡ್ವಾನ್ಸ್ ಸ್ಟೇಜಲ್ಲಿ ಇರೋದ್ರಿಂದ ಕಂಪ್ಲೀಟ್ ಕ್ಯೂರ್ ಮಾಡೋದು ತುಂಬ ಕಷ್ಟ. ಅಂದರೆ ಕ್ಯೂರ್ ರೇಟ್ ಸ್ವಲ್ಪ ಕಷ್ಟ. 5 ಇಯರ್ಸ್ ಸರ್ವೈವಲ್ ನೋಡಿದಾಗ ಇದು 40-60% ಇರುತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡೋದು ತುಂಬ ಕಷ್ಟ. ಅರ್ಲಿ ಸ್ಟೇಜ್ 1 ಅಂದರೆ ಅದು ಬರೀ ಅಂಡಾಶಯಲ್ಲಿ ಮಾತ್ರ ಇದ್ದು ಬೇರೆ ಎಲ್ಲೂ ಹರಡಿಲ್ಲ ಅಂತಂದರೆ ಮಾತ್ರ ಅಂಥ ಕ್ಯಾನ್ಸರ್ನ ನಾವು ಕ್ಯೂರ್ ಮಾಡೋಣ. ಅಂಥವ್ರಿಗೆ ಒಳ್ಳೆ ಕ್ಯೂರ್ ರೇಟ್ ಇರುತ್ತೆ. ಬಟ್ ಅದಕ್ಕಿಂತ 2ನೇ ಹಂತ ಅಥವಾ 3ನೇ ಹಂತ ಬರೋ ಪೇಷಂಟಲ್ಲಿ ಕ್ಯೂರ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಎಪಿಥೀಲಿಯಲ್ ಕ್ಯಾನ್ಸರ್ಸ್. ಸೊ ಕ್ಯಾನ್ಸರಲ್ಲಿ ಒಂದು ಹೇಳಿದ್ದು ಸಣ್ಣ ಮಕ್ಕಳಲ್ಲಿ ಬರೋವಂಥ ಕ್ಯಾನ್ಸರು ಕಂಪ್ಲೀಟ್ಲಿ ಕ್ಯೂರಬಲ್ ಕ್ಯಾನ್ಸರು. ಇನ್ನೊಂದು ದೊಡ್ಡವರಲ್ಲಿ ಬರೋವಂಥದ್ದು ಅದು ಅರ್ಲಿ ಸ್ಟೇಜಲ್ಲಿದ್ದರೆ ಮಾತ್ರ ಕ್ಯೂರ್ ಮಾಡೋಕ್ಕೆ ಸಾಧ್ಯ, ಲೇಟ್ ಸ್ಟೇಜಲ್ಲಿದ್ದರೆ ಕ್ಯೂರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಇದನ್ನು ಹೆರಿಡಿಟ್ರಿ ಕ್ಯಾನ್ಸರ್ ಅಂತ ಹೇಳಿದ್ದೆ. ಹೆರಿಡಿಟ್ರಿ ಕ್ಯಾನ್ಸರು ಅಕಸ್ಮಾತ್ ಹೆರಿಡಿಟ್ರಿ ಕ್ಯಾನ್ಸರು ಇದೆ, ಈಗ BRCA1 BRCA ಟೆಸ್ಟ್ ಮಾಡಿ ಅಥವಾ ಜೆನೆಟಿಕ್ ಟೆಸ್ಟಿಂಗ್ ಮಾಡಿ ಪಾಸಿಟಿವ್ ಇದೆ ಅಂತಂದರೆ ಅಂಥ ಪೇಷಂಟಲ್ಲಿ ನಾವು ಅಂಥ ಹೆಣ್ಮಕ್ಳಲ್ಲಿ ಏನು ಹೇಳ್ತೀವಿ, ಅವರು ಮಕ್ಕಳಾದಮೇಲೆ ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಆದಮೇಲೆ ಅಂಡಾಶಯ ಮತ್ತು ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ತೀವಿ ಅದನ್ನು ತೆಗೆಸೋದು, ಪ್ರೊಫಲ್ಯಾಕ್ಟಿಕ್ ಅಂತ ಹೇಳ್ತೀವಿ, ಪ್ರೊಫಲ್ಯಾಕ್ಟಿಕ್ ಸ್ಯಾಲ್ಫಿಂಗು ಉಫರೆಕ್ಟಮಿ ಅಂತ. ಅದನ್ನು ತೆಗೆಯೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಅವರಲ್ಲಿ ಕ್ಯಾನ್ಸರ್ ಬರೋವಂಥದನ್ನ ತಡೆಗಟ್ಬೋದು. ಅದನ್ನು ತೆಗೆದ್ರೂ 100% ಪ್ರೊಟೆಕ್ಟಿವ್ ಅಂತಲ್ಲ, ಅದು ಬೇರೆ ಪೆರಿಟೋನಿಯಲ್ ಕ್ಯಾನ್ಸರ್ ಆಗಿನು ಬರೋ ಚಾನ್ಸಸ್ ಇರುತ್ತೆ. ಬಟ್ ಟು ಸಮ್ ಎಕ್ಸ್ಟೆಂಟ್ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಇಲ್ಲ ಅಂದರೆ ತೀರಾ ಸಣ್ಣ ವಯಸ್ಸಿನ ಹೆಣ್ಮಕ್ಕಳಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದು ಅವ್ರಿಗಿನ್ನೂ ಫ್ಯಾಮಿಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಅಂಥವರಲ್ಲಿ ನಾವು OC ಪಿಲ್ಸ್ ಅಂದರೆ ಗರ್ಭನಿರೋಧಕ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಆ ಟ್ಯಾಬ್ಲೆಟ್ಸ್ 5 ವರ್ಷ ತೊಗೊಂಡ್ರೆ ಅದರ ರಿಸ್ಕ್ನ ನಾವು ಇದು ಓವೇರಿಯನ್ ಕ್ಯಾನ್ಸರ್ ಬರೋವಂಥ ರಿಸ್ಕ್ನ ನಾವು ರೆಡ್ಯೂಸ್ ಮಾಡ್ಬೋದು. ಸೊ ಈ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ಬೇರೆ ಏನು ಮೇಜರ್ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಬಟ್ ಇಂಥ ಫ್ಯಾಮಿಲಿ ಹಿಸ್ಟ್ರಿ ಇರೋ ಹೆಣ್ಮಕ್ಕಳಲ್ಲಿ ಸಣ್ಣ ವಯಸ್ಸಲ್ಲಿ ತೊಗೊಂಡ್ರೆ ಅದು ಸ್ವಲ್ಪ ಮಟ್ಟಿಗೆ ಅವ್ರನ್ನ ಪ್ರಿವೆಂಟ್ ಮಾಡುತ್ತೆ. ಅದಾದಮೇಲೆ ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಮಾಡಿದ್ಮೇಲೆ ಸೇಮ್ ಸ್ಯಾಲ್ಫಿಂಗ್ ಓಫರೆಕ್ಟಿಮಿ ಪ್ರೊಫಿಲ್ಯಾಕ್ಟಿಕ್ ಸ್ಯಾಲ್ಫಿಂಗ್ ಓಫರೆಕ್ಟಿಮಿನ ಮಾಡ್ಬೋದು. ಸೊ ಇದು ಗ್ರಾಸ್ಲಿ ಅಬೌಟ್ ಓವೇರಿಯನ್ ಕ್ಯಾನ್ಸರ್.